ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬಜರಂಗದಳದ ರಾಜೇಶ್ ಗೌಡ ದುಷ್ಕರ್ಮಿಗಳಿಂದ ಹತ್ಯೆಯಾದ ಹರ್ಷನ ಪಾರ್ಥಿವ ಶರೀರದ ಮೆರವಣಿಗೆ ಸಂದರ್ಭದಲ್ಲಿ ಬಜರಂಗದಳದ ಕಾರ್ಯಕರ್ತರು ಶಾಂತ ರೀತಿಯಿಂದ ವರ್ತಿಸಿದ್ದಾರೆ. ಪಾರ್ಥಿವ ಶರೀರ ಇದ್ದ ಆಂಬ್ಯುಲೆನ್ಸ್ ಜೊತೆಗೆ ಇದ್ದಾರೆ. ಈ ಸಂದರ್ಭದಲ್ಲಿ ಕಲ್ಲು ಹೊಡೆದವರು ಬೇರೆಯವರು, ಮಚ್ಚು ತೋರಿಸಿದವರು ಬೇರೆಯವರು ಎಂದು ಬಜರಂಗದಳ ಜಿಲ್ಲಾ ಸಂಯೋಜಕ ರಾಜೇಶ್ ಗೌಡ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹರ್ಷನ ಹಿಂದೆ ಇಡೀ ದೇಶದ ಹಿಂದೂ ಸಮಾಜ ಇದೆ. ಹರ್ಷನ ಕೊಲೆ ಮಾಡುವ ಮೂಲಕ ಹಿಂದೂಗಳನ್ನ ಹೆದರಿಸುತ್ತೇವೆ ಎಂದು ಭಾವಿಸಿದ್ರೆ ಅದು ತಪ್ಪು. ಈ ಘಟನೆಯ ಕಾರಣದಿಂದ ಯಾರೂ ಹೆದರುವ ಅಗತ್ಯವಿಲ್ಲ ಎಂದು ರಾಜೇಶ್ ಗೌಡ ಹೇಳಿದ್ದಾರೆ. ನಮಗೆ ಧ್ಯಾನ ಏನಿತ್ತು, ಆಂಬ್ಯುಲೆನ್ಸ್ ಏನಿತ್ತು, ಆಂಬ್ಯುಲೆನ್ಸ್ ಇದೆ, ಕಲ್ಲು ಹೊಡೆದವ್ರು ಬೇರೆ, ಮಚ್ಚು ತೋರಿಸಿದವ್ರು ಬೇರೆ, ಹೋದಂತ ಸಂದರ್ಭದಲ್ಲಿ ಇದ್ದಂತ ಕಾರ್ಯಕರ್ತ ಯಾರು ಏನು ಮಾತಾಡಿಲ್ಲ, ಎಲ್ಲ ಶಾಂತಿಯುತವಾಗಿ ಬಂದರು. ಮಚ್ಚು ತೋರಿಸಿದ್ದವ್ರು ಬೇರೆ, ಆ ಕಡೆ ಕಲ್ಲು ಬಂದಿದ್ದೇ ಬೇರೆ. ಈಗ ಈಗ ನನಗೆ ಹೊಟ್ಟ ಬೀಳ್ತಾ ಇದೆ ಅಂತ ಅಂದಾಗ ಆ ಕಡೆ ಹೊಡೆದ ಅಂದಾಗ ಈ ಕಡೆ ಪ್ರತಿಕ್ರಿಯೆಯಾಗಿರ್ಬೋದು. ಆದ್ರೆ ಅದು ವಿಶ್ವ ಹಿಂದೂ ಪರಿಷತ್ ಪ್ರಜೆಂಟ್ಗಳನ್ನು ನೀಡುವಲ್ಲ. ಅದೇ ನಾವೇನಂತ ಅಂತಂದ್ರೆ, ನಾವು ಶಾಂತಿ ನಾವು ನಮ್ದೇ ಹಿಂದೂ ಸಂಪ್ರದಾಯ ಜೊತೆ ನಾವೇನ್ ಮಾಡ್ಬೇಕು ಆ ಕಾರ್ಯ ಅಂತಂದ್ರೆ, ನಾವು ಶವ ಸಂಸ್ಕಾರಕ್ಕೆ ಏನ್ ಆಗ್ಬೇಕು ಅದನ್ನೆಲ್ಲ ನಾವು ಈಗ ಮಾಡಿದ್ವಿ. ಇಲ್ಲಿ ಘಟನೆ ಆದಂತ ಸಂದರ್ಭದೊಳಗಡೆ ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಜೆಂಟ್ಗಳ ಪಾತ್ರ ಇಲ್ಲ. ಆದ್ರೆ ನೀವು ಹೇಳ್ತಾರೋ ಹಾನಿ ಆಗಿದೆ ಮುಸಲ್ಮಾನರಿಗೆ, ಹಾನಿ ಅಲ್ಲ ನಾನು ಹೇಳ್ತೀನಿ, ಹಿಂದೂಗಳಿಗೆ ಹಾನಿ, ಮನೆ ಹಾನಿ ಆಗಿದೆ, ಮುಸಲ್ಮಾನರ ಮನೆಗಳಿಗೆ ಹಾನಿ ಆಗಿದೆ ಅಂತ. ಇಲ್ಲಿ ನಾವು ನಮ್ಮ ಹಿಂದೂಗಳ ಮನೆಗೆ ಏನ್ ಹಾನಿ ಆಗಿದೆ, ಹಾನಿ ಆಗಿದೆ ಎಲ್ಲರಿಗೂ ಸಹ ಸಮಾನ ಅದು ಆಗಬಾರ್ದಾಗಿತ್ತು. ಅದಾಗಿದೆ ಮುಸಲ್ಮಾನೇ ಕೇಳ್ತಾ ಇದೆಯಾ, ಮುಸಲ್ಮಾನೇ ಕೇಳ್ತಾ ಇದೆಯಾ. ಏನಂತ ಅಂದ್ರೆ, ಹಿಂದೂಗಳನ್ನ ನಾವು ಭಯಪಡಿಸ್ಕೊಳ್ತೀವಿ, ಹಿಂದೂಗಳನ್ನ ತಿಂತೀವಿ, ಬಜರಂಗದಳ ಕಾರ್ಯಕರ್ತರನ್ನ ಎದುರಿಸಿದ್ರೆ ಹಿಂದೂ ಸಮಾಜ ಸುಮ್ಮನಾಗತ್ತೆ ಅಂತೇನಿಲ್ಲ. ಬಜರಂಗದಳ ಕಾರ್ಯಕರ್ತರನ್ನ ಎದುರಿಸಿದ್ರೆ ಯಾರು ಸುಮ್ಮನಾಗದ ಪ್ರಶ್ನೆ ಇಲ್ಲ. ಆದ್ರೆ ಅರ್ಷನ ವಿಚಾರದೊಳಗಡೆ ಪೊಲೀಸ್ ಇಲಾಖೆ ವೈಫಲ್ಯ ಇದೆ. ಏನಂತ ಅಂತಂದ್ರೆ, ಅವನಿಗೆ ಸುಮಾರು ಐದು ವರ್ಷದಿಂದಲೂ ಸಹ, ಯಾಕೆಂದ್ರೆ ಅರ್ಷನ ಮನೆಯ ಸುತ್ತಮುತ್ತ ಇರುವಂತಹದ್ದೆಲ್ಲ ಮುಸಲ್ಮಾನ ಏರಿಯಾ, ಆ ಮುಸಲ್ಮಾನ್ ಏರಿಯಾದಲ್ಲಿರುವಂತಹ ಎಲ್ಲರೂ ಸಹ ಈ BFI ಸಂಘಟನೆಯ ಕಾರ್ಯಕರ್ತರು, ಮುಖ್ಯವಾಗಿ ಜಾಸ್ತಿ ಇರುವಂತಹ ಕಾರ್ಯಕರ್ತರು. ಯಾಕಂದ್ರೆ ಆಶಾ ಲವ್ ಜಿಹಾದ ವಿಚಾರದ ಓಡಾಡ್ತಾ ಇದ್ದ, ಗೋಯಿನ ವಿಚಾರದ ಓಡಾಡ್ತಾ ಇದ್ದ, ಅಲ್ಲಿ ಯಾವ ಹಿಂದೂಗಳಿಗೆ ಏನೋ ಸಣ್ಣ ಸಮಸ್ಯೆ ಮೇಲೆ ಮುಂಚೂಣಿಯಲ್ಲಿ ನಿಂತ, ಇವನು ಮುಂಚೂಣಿಯಲ್ಲಿ ನಿಲ್ಲಬಾರದು ಅನ್ನೋ ಒಂದೇ ಕಾರಣಕ್ಕೆ ಈ ಹತ್ಯೆ ನಡೆದಿರುವಂತ. ಆದ್ರೆ ಹಿಂದೂ ಸಮಾಜ, ಈ ಭಾರತ ದೇಶ ಅರ್ಷನ್ ಒಟ್ಟಿಗೆ, ಅರ್ಷನ್ ಮನೆಯವರೊಟ್ಟಿಗೆ, ಈ ಭಾರತ ದೇಶದ ಎಲ್ಲ ಹಿಂದೂ ಸಮಾಜ ಸಂಘಟನೆಗಳಿಗೆ ಹಿಂದಿದ್ದಾರೆ. ಯಾಕಂದ್ರೆ ಬಜರಂಗದಳ ಕಾರ್ಯಕರ್ತ ಬಜರಂಗದಳ ನಾನೇನು ಮತೀಯ ಸಂಘಟನೆಯ ಅಲ್ಲ, ನಾವು ಇಡೀ ವಿಶ್ವದೊಳಗೆ ನಮ್ಮ 56 ದೇಶದಲ್ಲಿ ಸಂಘಟನೆ ಇದೆ, 56 ದೇಶದಲ್ಲಿ ಕೆಲಸ ಮಾಡ್ತಾ ಇದೆ ಬಜರಂಗದಳ. ಇಡೀ ಭಾರತದೊಳಗೆ ಹಿಂದೂ ಧರ್ಮದ ಹೆಣ್ಣುಮಕ್ಕಳನ್ನ ಗೋಮಾತೆಯನ್ನ ಸುರಕ್ಷೆ ಮಾಡೋ ನಿಟ್ಟಿನಲ್ಲಿ ಬಜರಂಗದಳ ಕೆಲಸ ಮಾಡ್ತಾ ಇದೆ. ಆದ್ರೆ ಬಜರಂಗದಳ ಕಾರ್ಯಕರ್ತರನ್ನೇ ಗುರಿ ಮಾಡ್ತಾ ಇದ್ದಾರೆ ಸಂಘಟನೆಯ ಕಾರ್ಯಕರ್ತರು. ಅವರಿಗೂ ಸ್ಪಷ್ಟವಾದ ಸಂದೇಶ, ಯಾವುದೇ ಕಾರಣಕ್ಕೂ ಹಿಂದೂಗಳ ಭಯ ಪಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಬಜರಂಗದಳ ಕಾರ್ಯಕರ್ತರು ಭಯ ಪಡಲ್ಲ. ಅವರಿಗೂ ಗೊತ್ತಾಗಲಿ ವಿಚಾರ, ಯಾಕಂದ್ರೆ ಅವರಿಗೆ ಭಾರತ ದೇಶದಲ್ಲಿ
ಇಂಡಿಯ ಸಂಸ್ಕೃತಿ ಇಂಡಿಯ ಸಂಸ್ಕಾರಗಳ ಕೂಡ ಎಲ್ಲರೂ ಪಾಲನೆ ಮಾಡಬೇಕು. ಆದರೆ ನೀವು ನಾವೆಲ್ಲ ಪಾಕಿಸ್ತಾನ ಮಾಡ್ತೀವಿ, ಯಾಕಂದ್ರೆ ಮುಸಲ್ಮಾನ ಸಂಘಟನೆಯ ಮುಸಲ್ಮಾನರ ಲೀಡರ್ಗಳು ಸುಮಾರು ಜನ ಈ ವಿಚಾರ ಇಟ್ಕೊಂಡು ಮಾಹಿತಿಗಳು ಕೊಡ್ತಾ ಇದ್ದಾರೆ, ಅದು ಸೋಷಿಯಲ್ ಮೀಡಿಯಾದ ವೈರಲ್ ಆಗ್ತಾ ಇದೆ. ಇಲ್ಲಿ ಯಾರು ಇರುವಂತಹ ಅವಶ್ಯಕತೆನೇ ಇಲ್ಲ. ಆದ್ರಿಂದ ಹರ್ಷ ವಿಚಾರದೊಳಗೆ ತಿಳಿಸಿದಂತೆ ಈ ಪೊಲೀಸ್ ಇಲಾಖೆಗೆ ನಾವು ಸ್ಪಷ್ಟವಾಗಿ ಆಗ್ರಹ ಮಾಡ್ತಾ ಇದ್ದೀವಿ, ಈ ವಿಚಾರವನ್ನ ಬಹಳ ಆಳವಾಗಿ ಯೋಚನೆ ಮಾಡಬೇಕು, ಬಹಳ ಆಳವಾಗಿ ಚರ್ಚೆ ಮಾಡಬೇಕು, ಬಹಳ ಆಳವಾಗಿ ಇದನ್ನ ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿ ಅವರಿಗೆಲ್ಲ ಗುಂಡಾ ಹಾಕೊಳಗೆ ಗಡಿಪಾರ ಮಾಡಬೇಕು, ಮತ್ತೆ ಅವ್ರನ್ನ ಗಲ್ಲು ಶಿಕ್ಷೆಗೆ ವಿಚಾರ ನಿಟ್ಟಿನಲ್ಲಿ ಇವರು ಈ ತನಿಖೆಯನ್ನು ನಡೆಸಬೇಕು ಅಂತ ಶ್ವೇತ ಪಕ್ಷದ ಭದ್ರಗಳ ಪೊಲೀಸ್ ಇಲಾಖೆ ಮತ್ತು ಹೋಮ್ ಮಿನಿಸ್ಟರ್ ಆಗ್ರಹ ಮಾಡಿದೆ.